ವೀಕ್ಷಕರ ಇವತ್ತು ವೈದ್ಯಕೀಯ ಲೋಕ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಕೆಲವೊಂದು ಸಾರಿ ವೈದ್ಯಕೀಯ ಲೋಕದಲ್ಲಾಗುವಂತಹ ಪವಾಡಗಳನ್ನ ನಾವೆಲ್ಲ ಕಂಡು ನಿಜಕ್ಕೂ ಇದು ಸಾಧ್ಯನಂತ ಆಶ್ಚರ್ಯಚಕಿತರಾಗುವುದು ಸುಳ್ಳಲ್ಲ. 1984 ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂತಹ ಒಂದು ಘಟನೆ ಇದೇ ರೀತಿ ಪ್ರಪಂಚದ ಎಲ್ಲಾ ಜನರನ್ನ ಆಶ್ಚರ್ಯಗೊಳಿಸಿತ್ತು. ಅಷ್ಟಕ್ಕೂ ಏನದು ಆ ಘಟನೆ ಇಲ್ಲಿದೆ ನೋಡಿ ವೀಕ್ಷಕರೇ. ಕನ್ನಡದ ಎಲ್ಲಾ ದಿನಪತ್ರಿಕೆಗಳನ್ನ ಉಚಿತವಾಗಿ ನಿಮ್ಮ ಮೊಬೈಲ್ನಲ್ಲಿ ಓದಬೇಕು ಅಂದ್ರೆ ಕನ್ನಡ ಡೈಲಿ ನ್ಯೂಸ್ ಪೇಪರ್ ಅನ್ನೋ ಒಂದು ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಬರೀ ಕನ್ನಡ ಮಾತ್ರ ಅಲ್ಲ, ಇಂಗ್ಲಿಷ್ ದಿನಪತ್ರಿಕೆಗಳು ಮತ್ತೆ ಮ್ಯಾಗ್ಝಿನ್ಗಳು ಮತ್ತೆ ಎಜುಕೇಷನ್ ಮ್ಯಾಗ್ಝಿನ್ಗಳು ಕೂಡ ಇದರಲ್ಲಿ ಲಭ್ಯವಿದೆ. ಈ ಒಂದು ಆಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಆಪ್ ಪ್ಲೇಸ್ಟೋರಲ್ಲಿ ಲಭ್ಯವಿದೆ. ವೀಕ್ಷಕರದು 1984 October 14 ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಹೆಣ್ಣು ಮಗುವಿನ ಜನನಾಗುತ್ತೆ. ಆ ಮಗುವಿನ ಹೆಸರು ಸ್ಟೆಪ್ನಿ ಬೇಕ್ಲರ್. ಆದರೆ ಆ ಮಗುವಿಗೆ ಹುಟ್ಟುವಾಗಲೇ ಹೈಪೋಪ್ಲಾಸ್ಟಿಕ್ ಲೆಫ್ಟ್ ಹಾರ್ಟ್ ಸಿಂಡ್ರೋಮ್ ಅನ್ನೋ ಒಂದು ಖಾಯಿಲೆ ಇತ್ತು. ಹುಟ್ಟುವಾಗಲೇ ಆ ಮಗುಗೆ ಹೃದಯ ಸರಿಯಾಗಿ ಬೆಳೆದೇ ಇರೋ ಕಾರಣ ಆ ಮಗು ಬದುಕಬೇಕು ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ನ ಮಾಡಿಸ್ಬೇಕಾಗಿತ್ತು. ಆದರೆ ಅಷ್ಟು ಚಿಕ್ಕ ಮಗುವಿಗೆ ಆ ಒಂದು ಆಪರೇಷನ್ ಮಾಡೋದು ಸುಲಭದ ಮಾತಾಗಿರಲಿಲ್ಲ. ಅದಲ್ಲದೆ ಅಷ್ಟು ಬೇಗ ಆ ಮಗುಗೆ ಹಾರ್ಟನ್ನು ದಾನ ಮಾಡೋದಕ್ಕೆ ಯಾರು ಸಿಗ್ತಾರೆ ಹೇಳಿ. ಆದರೆ ತಡ ಮಾಡೋದಕ್ಕೆ ಸಮಯ ಇರಲಿಲ್ಲ. 2 ಆಪರೇಷನ್ ಮಾಡಲಿಲ್ಲ ಅಂದರೆ ಆ ಮಗು ಬದುಕುಳಿಯೋ ಚಾನ್ಸ್ ಬಹುತೇಕ ಕಮ್ಮಿ ಇತ್ತು. ಹಾಗಾಗಿ ಈ ಮಗುವನ್ನು ಹೆತ್ತವರು ಈ ಮಗು ಎಷ್ಟು ದಿನ ಬದುಕುತ್ತೋ ಬದುಕಲಿ, ಅಲ್ಲಿವರೆಗೂ ಈ ಮಗುಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿದ್ದ ಆ ಮಗುವಿನ ಆಸೆಯನ್ನು ಕೈಬಿಟ್ಟು ಕೈಚೆಲ್ಲಿ ಕುಳಿತುಕೊಂಡ್ರು ಹೆತ್ತವರು. ಆದರೆ ಆ ಆಸ್ಪತ್ರೆ ವೈದ್ಯ ಮಾತ್ರ ಆ ಮಗು ಪ್ರಾಣ ಹೋಗೋದು ಈತನಿಗೆ ಇಷ್ಟ ಇರಲಿಲ್ಲ. ಹೇಗಾದರೂ ಸರಿ ಈ ಮಗುವನ್ನು ಉಳಿಸ್ಕೊಳ್ಳೇಬೇಕು ಅಂತ ಆತ ಒಂದು ವಿಚಿತ್ರವಾದ ಆಲೋಚನೆಯನ್ನು ಮಾಡಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದ. ಏನಪ್ಪಾ ಅದು ಅಂದರೆ ಮಂಗನ ಹೃದಯವನ್ನು ಆ ಮಗುಗೆ ಕಸಿ ಮಾಡೋದು. ಈ ಒಂದು ಕೆಲಸಕ್ಕೆ ಆತ ಹೆತ್ತವರ ಪರ್ಮಿಷನ್ನು ಕೂಡ ತಗೊಂಡಿದ್ದ. ಆದರೆ ಆ ಕಾಲಕ್ಕೆ ಇದು ಅಷ್ಟು ಸುಲಭದ ಮಾತಾಗಿರಲಿಲ್ಲ, ತುಂಬ ಅಪಾಯದ ಕೆಲಸವಾಗಿತ್ತು. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಆ ಮಗುವಿನ ಪ್ರಾಣ ಹೋಗ್ತಾ ಇತ್ತು. ಮನುಷ್ಯನ ಹೃದಯವನ್ನು ಮತ್ತೊಬ್ಬ ಮನುಷ್ಯನಿಗೆ ಕಸಿ ಮಾಡೋದು ಸುಲಭದ ಕೆಲಸ, ಆದರೆ ಇದು ಮಂಗನ ಹೃದಯ. ಮಂಗನ ಹೃದಯವನ್ನು ಒಂದು ಮಗುವಿಗೆ ಕಸಿ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ನಂತರ ಈ ಮಗು ಹುಟ್ಟಿದ 11 ಈ ಆಪರೇಷನ್ಗೆ ಆ ವೈದ್ಯ ಸಿದ್ಧವಾಗ್ತಾರೆ. ನಂತರ ಡಾಕ್ಟರ್ ಲಿಯೋನಾರ್ಡ್ ಬೆಲೆ ಧೈರ್ಯ ಮಾಡಿ ಆಪರೇಷನ್ನ ಮಾಡೇ ಬಿಡ್ತಾರೆ. ಆಪರೇಷನ್ ಆದ ಕೆಲವು ಗಂಟೆಗಳ ನಂತರ ಆ ಮಗುವಿನ ಹೃದಯ ಬಡಿದುಕೊಳ್ಳಲಾರಂಭಿಸುತ್ತೆ. ಅಲ್ಲಿಗೆ ಆ ಒಂದು ಆಪರೇಷನ್ ಸಕ್ಸಸ್ ಆಗಿತ್ತು. ಆ ಮಗುವಿನ ಹೆತ್ತವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಕಾಲಕ್ಕೆ ಈ ಒಂದು ಆಪರೇಷನ್ ಎಷ್ಟು ದೊಡ್ಡ ಸುದ್ದಿ ಮಾಡಿತು ಅಂದರೆ ಪ್ರಪಂಚಾದ್ಯಂತ ಪತ್ರಿಕೆಗಳಲ್ಲಿ ಈ ಒಂದು ಸುದ್ದಿ ಪ್ರಕಟವಾಯಿತು. ಈ ಒಂದು ಆಪರೇಷನ್ ನಡೆದ ನಂತರ ಆ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತು. ಮಗು ತುಂಬ ಆರೋಗ್ಯವಾಗಿತ್ತು, ಆದರೆ ಅದು ಸ್ವಲ್ಪ ದಿನಗಳು ಮಾತ್ರ. ಕೆಲವು ದಿನಗಳ ನಂತರ ಆ ಮಗುವಿನ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಯಿತು. ವೈದ್ಯರು ಆ ಮಗುವನ್ನು ಉಳಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಅವರ ಪ್ರಯತ್ನವೆಲ್ಲ ವ್ಯರ್ಥವಾಯಿತು. ಕೊನೆಗೆ ಆ ಮಗು ಇಹಲೋಕವನ್ನು ತ್ಯಜಿಸಿತ್ತು. ವೀಕ್ಷಕರೇ, ಇವತ್ತು ಆ ಮಗು ಬದುಕದೇ ಇರಬಹುದು, ಆದರೆ ಆ ಮಗುವಿನ ಮೇಲೆ ಮಾಡಿದ ಈ ಪ್ರಯೋಗ ಏನಿತ್ತು, ಇದು ವಿಜ್ಞಾನ ಲೋಕದಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೀತು. ಈಗೇನೋ ವಿಜ್ಞಾನ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಮತ್ತು ತಂತ್ರಜ್ಞಾನವನ್ನು ಹೊಂದಿದೆ, ಆದರೆ ಆ ಕಾಲಕ್ಕೆ ಅದು ತುಂಬ ದೊಡ್ಡ ಸಾಧನೆಯಾಗಿತ್ತು. ಇದಿಷ್ಟು ಈ ಒಂದು ವಿಡಿಯೋದ ಚಿಕ್ಕ ಮಾಹಿತಿ. ನಮಸ್ಕಾರ.